ಇಸ್? ವಿಷ್ಣು ಪ್ರಸಾದ್ ಅಂತ. ವಿಷ್ಣು ಪ್ರಸಾದ್ ಎಲ್ಲಿ ವರ್ಕ್ ಮಾಡ್ತಾ ಇದ್ರಿ? ನಾನು ಇಸ್ರೋದಿಲ್ಲ ವರ್ಕ್ ಮಾಡ್ತಾ ಇದ್ದೀನಿ. ಎಷ್ಟು ವರ್ಷದಿಂದ ವರ್ಕ್ ಮಾಡ್ತಾ ಇದ್ರಿ? 26 ಇಯರ್ಸ್ ಇಂದ ವರ್ಕ್ ಮಾಡ್ತಾ ಇದ್ದೀನಿ. ಓಕೆ, 26 ಇಯರ್ಸ್. ನಿಮ್ಮ ಏಜು? 50. 50. ಸೊ ನಿಮ್ಗೆ ಏನು ಪ್ರಾಬ್ಲಮ್ ಇತ್ತು? ನನಗೆ ಶುಗರು. ಶುಗರ್ ಇಂದ ಏನೇನು ಆಗ್ತಾ ಇತ್ತು? ಶುಗರ್ ಇಂದ ಬಿಗಿನಿಂಗ್ ಅಲ್ಲಿ ನಂಗೆ ಏನು ಗೊತ್ತಾಗ್ತಾ ಇರ್ಲಿಲ್ಲ. ಡಾಕ್ಟರ್ ಹತ್ರ ಹೋದ್ರೆ ಅವರು ಫಿಸಿಷಿಯನ್ ಹೇಳಿದ್ರು ಮೆಡಿಸಿನ್ ತಗೋಬೇಕು, ಇಲ್ಲಾದ್ರೆ ಆಗಲ್ಲ. ತುಂಬಾ ಇತ್ತು ಅವಾಗ, 200 ಮೇಲೆಲ್ಲ ಇತ್ತು. ಸರಿ, ಅವಾಗ ಡಾಕ್ಟರ್ ಸುಧೀರ್ ಅಂತ ಹೇಳಿ ಅವರು ಚಿನ್ಮಯ ಹಾಸ್ಪಿಟಲ್ ಅಲ್ಲಿ ಅವರು ಮೆಡಿಸಿನ್ ಕೊಟ್ಟರು, ಗ್ಲೈಸಿ ಪೇಜ್ ಕೊಟ್ಟರು. ಫಸ್ಟ್ 500 mg ಕೊಟ್ಟರು, ಅದು ವರ್ಕೌಟ್ ಆಗಲಿಲ್ಲ. 1 gram ಮಾಡಿದ್ರು ಆಮೇಲೆ. ಮೈ ಗಾಡ್. ಆಮೇಲೆ ಸ್ವಲ್ಪ ರಿಡ್ಯೂಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಅದಾದ್ಮೇಲೆ ಬೇರೆ ಒಂದು 4-5 ವರ್ಷ ಹಂಗೆ ಕಂಟಿನ್ಯೂ ಮಾಡ್ತಾ ಇದ್ದೆ. ಆಮೇಲೆ ಒಂದು ದಿವಸ ಈ ನಮ್ಮ ಊರಿನವರೇ ಆದ ಇವರು ಸ್ವಾಮೀಜಿ ಇದ್ದಾರಲ್ಲ, ಅವ್ರ ಹೆಸರು ಸಂತೋಷ್ ಗುರುಜಿ, ಅವ್ರ ಹತ್ರ ಹೋದೆ. ಅವ್ರ ಹತ್ರ ಹೋದೆ, ಅವ್ರು ಆಯುರ್ವೇದಿಕ್ ಮೆಡಿಸಿನ್ ಕೊಟ್ಟರು. ಅದರಲ್ಲೂ ಕಡಿಮೆ ಆಯಿತು. ಕಡಿಮೆ ಆದ ಕೂಡಲೇ ಇಂಗ್ಲೀಷ್ ಮೆಡಿಸಿನ್ ರೆಡ್ಯೂಸ್ ಮಾಡಿದ್ರು, ನಮ್ಮ ಅಥರೈಸ್ಡ್ ಮೆಡಿಕಲ್ ಆಫೀಸರ್ ರೆಡ್ಯೂಸ್ ಮಾಡಿದ್ರು, 500 mg ಮಾಡಿದ್ರು, ಹೆಸರು ಚೇಂಜ್ ಮಾಡಿದ್ರು. ಯಾವುದು ಇವಾಗ ಜಾನುಮೆಟ್ 500 ಅಂತ, ಅದು ತಗೊಳ್ತಾ ಇದ್ದೀನಿ. ಆಮೇಲೆ ಒಂದು ದಿವಸ ನಿಮ್ಮದು ಟಿವಿಯಲ್ಲಿ ಪ್ರೋಗ್ರಾಮ್ ನೋಡಿ, ನಾವು ನಮ್ಮ ವೈಫು ಹೋಗ್ಲೇಬೇಕು, ಅಲ್ಲಿ ಹೋಗೋಣ, ತುಂಬ ಎಫೆಕ್ಟಿವ್ ಇದೆ ಅಂತ ಕಾಣುತ್ತೆ, ಅದಕ್ಕೆ ಅಲ್ಲಿ ಹೋಗೋಣ ಅಂತೇಳಿ ಆಮೇಲೆ ಇಲ್ಲಿ ಬಂದು ಬರ್ತಾ ಇದ್ದೀವಿ. ಸರಿ, ಆಮೇಲೆ ನೀವು ಶುಗರ್ ಅಂದ್ರಲ್ಲ, ಶುಗರಿಂದ ಬಾಡಿನಲ್ಲಿ ಏನೇನು ಆಗ್ತಾ ಇತ್ತು? ಯಾವ ಪಾರ್ಟ್ ನೀವು ನಮ್ಮನೆಸ್ ಸ್ಟಾರ್ಟ್ ಆಗಿದ್ದು ನನಗೆ ಈ 1 month ಇಂದ. ಅದಕ್ಕೆ ಮುಂದೆ ಏನಿರ್ಲಿಲ್ಲ, ನಾನು ತುಂಬಾ ಆಕ್ಟಿವ್ ಆಗಿದ್ದೆ. 2 steps ಬೈತಾ ಇದ್ಲು ನಮ್ಮ ವೈಫ್ ಯಾವಾಗಲೂ. ನಮ್ಮನೆಸ್ ಎಲ್ಲಿಂದ ಎಲ್ಲಿವರೆಗೆ ಇತ್ತು? ಈ ಕಾಲಿಂದ ಕೆಳಗೆ ಮಾತ್ರ, ಈ ಗಂಟಿದೆಯಲ್ಲ ಗಂಟಿಂದ ಕೆಳಗೆ ಮಾತ್ರ. ಅಂದ್ರೆ ಕೈಯಲ್ಲಿ, ಕೈಯಲ್ಲಿ ಶೂಸ್ ಹಾಕೋದಕ್ಕೂ ಅನ್ಕಂಫರ್ಟಬಲ್ ಆಗ್ತದೆ, ಬಗ್ಗಕ್ಕೆ ನಂಗೆಲ್ಲ ತುಂಬಾ ಕಷ್ಟ ಆಗೋದು. ಸ್ನಾನ ಮಾಡುವಾಗ ಸೊಂಟ ನಾವು ಇದು, ಹೌದು, ಸ್ನಾನ ಮಾಡುವಾಗ ಬಗ್ಗಿ ಸೋಪ್ ಹಾಕೊಳ್ಳೋಕೆಲ್ಲ ಕಷ್ಟ ಆಗೋದು. ಆಮೇಲೆ ಇದಲ್ದೆ ಏನ್ ಪ್ರಾಬ್ಲಮ್ ಇತ್ತು? ಏನೇನಿಲ್ಲ, ಮಿಡ್ಲ್ ಅಲ್ಲಿ ನನಗೆ ಅದೇ ಕೊಲೆಸ್ಟ್ರಾಲ್ ಏನೋ ಹೇಳ್ತಾ ಇರಲಿಲ್ಲ, ಕೊಲೆಸ್ಟ್ರಾಲ್ ಆಮೇಲೆ ಸ್ಟಾರ್ಟ್ ಆಯ್ತು ಚೆಕ್ ಮಾಡಿದಾಗ. ನಾನಂದ್ರೆ ಜಾಸ್ತಿ ಬ್ಲಡ್ ಚೆಕಪ್ ಹೋಗೋದಂದ್ರೆ ನಾವು ಸ್ವಲ್ಪ ಅಲರ್ಜಿ ಭಯ ಅಲ್ಲ, ಅಲರ್ಜಿ ಸುಮ್ಮನೆ ಹೋಗಿ ಚುಚ್ಕೊಳ್ಳೋದು ವೈಫ್ ಗೊತ್ತಾಗೋಸ್ಕರ, ಹಾಗಾಗಿ ಹೋಗ್ತಾ ಇದ್ದೆ. ಹಾಗಾಗಿ ಅವಾಗ ಕೊಲೆಸ್ಟ್ರಾಲ್ ಇದೆ ಅಂತ ಗೊತ್ತಾಯ್ತು, ಥೈರಾಯ್ಡ್ ಇದೆ ಅಂತ ಗೊತ್ತಾಯ್ತು, ಅದಕ್ಕೂ ಮೆಡಿಸಿನ್ ಕೊಟ್ಟರು, ಅದು ತಗೊಳ್ತಾ ಇದೆ. ಈಗ ನಿಮ್ಮ ಮೆಡಿಸಿನ್ ಸ್ಟಾರ್ಟ್ ಮಾಡಿದ್ಮೇಲೆ ಈಗ ಇದು ಮಿರಕಲ್ ಡ್ರಿಂಕ್ಸ್ ಪ್ರಾಡಕ್ಟ್ಸ್ ಏನಿದೆ, ನಾನು ನಿಮಗೆ ಶುಗರ್ ಕೇರ್ಗೆ ಇದು ಯಾವುದಪ್ಪ ಶುಗರ್ ಕೇರ್ ಬೆಳಿಗ್ಗೆ, ಕಾರ್ಡಿಯೋವಾಸ್ಕ್ಯುಲರ್ ಕೇರ್ ಮಧ್ಯಾಹ್ನ, ಮತ್ತು ಈವ್ನಿಂಗು ಇಮ್ಯೂನ್ ಕೇರ್ ಕೊಟ್ಟಿದ್ದೆ. ಆ ನಂತರ ನಿಮ್ಗೆ ಹೇಳಿದ್ದೆ ಇದು ಏನೋ 15 days ಆದಮೇಲೆ ನಿಮ್ಮ ಏನು ಅಲೋಪತಿಕ್ ಮೆಡಿಸಿನ್ ಅದು ಬಿಟ್ಬಿಡಿ, ಆದರೆ ಥೈರಾಯ್ಡ್ಗೆ ಮತ್ತು ಇದಕ್ಕೆ ಕೊಲೆಸ್ಟ್ರಾಲ್ಗೆ ಬಿಗಿನಿಂಗಲ್ಲಿ ಬಿಟ್ಬಿಡಿ ಅಂತ ಹೇಳಿದ್ದೆ. ಬೆಳ್ಳುಳ್ಳಿ 4 ಎಳಸು, ಆಮೇಲೆ ಮೆಂತ್ಯ ನೆನೆಸಿರೋದು 1 teaspoon, ಆಮೇಲೆ ಜಿಂಜರ್ ಶುಂಠಿ 2 slices ಇದು ತೊಗೊಳಕ್ಕೆ ಹೇಳಿದ್ದೆ. ಮತ್ತು ಬ್ರೇಕ್ಫಾಸ್ಟ್ಗೆ ಮುಂಚೆ ಇದು ಯಾವುದಪ್ಪ ಅಗಸೆ ಮಜ್ಜಿಗೆ ತೊಗೊಳಕ್ಕೆ ಹೇಳಿದ್ದೆ, ಅದಂತೂ ಕರೆಕ್ಟಾಗಿ ಫಾಲೋ ಮಾಡಿದ್ದೆ. ವೆರಿ ಗುಡ್, ವೆರಿ ಗುಡ್. ಸೊ ಈಗ 1 ತಿಂಗಳ ನೀವು ತೊಗೊಂಡಿದ್ರಿ ಅಂತ ಇವತ್ತು ಹೇಳಿದ್ರಿ, ಮತ್ತು ರಿಪೋರ್ಟ್ 3 weeks ಅಷ್ಟೇ, 3 weeks ಆಗಿರೋದು. 3 weeks ನಾನು ರಿಪೋರ್ಟ್ ನೋಡಿದೆ. ಸೊ ಆ ರಿಪೋರ್ಟ್ ನೋಡಿ ನನಗೆ ಎಷ್ಟು ಖುಷಿಯಾಯಿತು ಅಂತಂದರೆ, ಒಂದು ನಿಮಗೆ ಲಿಪಿಡ್ ಪ್ರೊಫೈಲು ಆಲ್ಮೋಸ್ಟ್ ನಾರ್ಮಲ್ ಆಗೋಗ್ಬಿಟ್ಟಿದೆ, ಆಲ್ಮೋಸ್ಟ್ ನಾರ್ಮಲ್ ಆದ 100% ನಾರ್ಮಲ್ ಆಗಿದೆ. ಆಮೇಲೆ ಕೊಲೆಸ್ಟ್ರಾಲ್ ರಿಪೋರ್ಟ್ನಲ್ಲಿ ನೋಡಿದ್ರೆ HDL 53 ಇನ್ಕ್ರೀಸ್ ಆಗಿದೆ. ವಿತ್ ಮೆಡಿಸನಲ್ಲಿ ಟ್ರೈಗ್ಲಿಸರೈಡ್ಸು 185 ಇತ್ತು. ಸೊ ಈಗ ಟ್ರೈಗ್ಲಿಸರೈಡು ಬಂದಿದೆ 92. ಆಮೇಲೆ ವಿತ್ ಮೆಡಿಸನ್ನು ಟೋಟಲ್ ಕೊಲೆಸ್ಟ್ರಾಲು 128, ಈಗ ಟೋಟಲ್ ಕೊಲೆಸ್ಟ್ರಾಲ್ 191 ವಿಥೌಟ್ ಮೆಡಿಸನ್. ಬಟ್ ಆ್ಯಕ್ಚುಲಿ 200 ಒಳಗಡೆ ಇರಬೇಕು, ರೇಂಜೇ ಇದೆ. ಆಮೇಲೆ ಇದು ಕಾಲ್ದು ಏನು, ಕಾಲ್ದು ನಮ್ನೆಸ್ ಇವಾಗ ಬೆರಳಲ್ಲಿ ಇದೆ ಅಷ್ಟೇ ಅಷ್ಟೇ ಅಷ್ಟೇ. ವೆರಿ ಗುಡ್. ತುದಿಯಲ್ಲಿ, ಬೆರಳು ತುದಿಯಲ್ಲಿ ಇದೆ. ಅಷ್ಟೇ ಇದೆ. ವೆರಿ ಗುಡ್. ಸೊ ಅಂದ್ರೆ ಒಟ್ಟಿನಲ್ಲಿ ಓವರ್ ಆಲ್ ಬಾಡಿ ಟ್ಯೂನ್ ಆಗೋಯ್ತು. ಮತ್ತೆ ಬಿಗಿನಿಂಗ್ ಅಲ್ಲಿ ಆಕ್ಟಿವ್ನೆಸ್ ಹೆಂಗೆ ಮೊದಲಕ್ಕೂ ಇವಾಗ ಆಕ್ಟಿವ್ನೆಸ್ ಹೆಂಗೆ ಪರವಾಗಿಲ್ಲ ಅನ್ಸುತ್ತೆ, ನನಗೆ ತುಂಬಾ ಇಂಪ್ರೂವ್ಮೆಂಟ್ ಇದೆ ಅಂತ ಅನಿಸ್ತಾ ಇದೆ.
ಯಾಕಂದ್ರೆ ಮೊದಲು ನಾನು ಸೈಟ್ ಎ ಸಿ ಮೆಕ್ಯಾನಿಕಲ್ ವರ್ಕ್ಸ್ ನೋಡ್ಕೊಂಡು ಹೋಗುವಾಗ ಜೆ ಸಿ ಬಿ ಶೂ ಹಾಕೊಂಡು ವೈಟ್ ಶೂ ಹಾಕೊಂಡು ಹೋಗುವಾಗ ನನಗಂತೂ ತುಂಬ ಕಷ್ಟ, ಒಂದು ನಡೆಯೋಕ್ಕೆ ಆಗ್ತಾ ಇರಲಿಲ್ಲ. ಇವಾಗ ಈ ಒಂದು ವಾರದಿಂದ ಸ್ವಲ್ಪ ಫ್ರೀಯಾಗಿ ನಡೆಯಕ್ಕೆ ಆಗ್ತಾ ಇದೆ, ಸ್ವಲ್ಪ ಸ್ಪೀಡು ಕಾಲದ ಸ್ಪೀಡ್ ಇನ್ಕ್ರೀಸ್ ಆಗಿದೆ. ಒಟ್ಟಲ್ಲಿ ಓವರ್ಆಲ್ ನಮ್ಮ ವೇದಿಕ್ ಲಿಟ್ರೇಚರ್ದು ಇದೇನಿದೆ ಪ್ರಾಡಕ್ಟ್ ಐತೆ ಆಯುರ್ವೇದಿಕ್ದು ಎಕ್ಸ್ಟ್ರಾಡಿನರಿ ವರ್ಕ್ ಆಗ್ತಾ ಇದೆ. ಆಮೇಲೆ ನಿಮ್ಮದು ಬ್ಲಡ್ ಶುಗರು ಮೊದಲು ಫಾಸ್ಟಿಂಗು ಎಷ್ಟು, ಫಾಸ್ಟಿಂಗಲ್ಲಿ 144 ಬಂದಿದೆ, ಈಗ 3 ವೀಕ್ಸಲ್ಲಿ ಫಾಸ್ಟಿಂಗಲ್ಲಿ 129 ಬಂದಿದೆ, ಮತ್ತು ಪೋಸ್ಟಲ್ಲಿ ಮೊದಲು 185 ಬಂದಿದೆ, ಈಗ ಪೋಸ್ಟಲ್ಲಿ 145 ಬಂದಿದೆ. ವೆರಿ ಗುಡ್, ಒಳ್ಳೆ ಚೆನ್ನಾಗಿ ಬಂದಿದೆ ನಿಮ್ಮ ರಿಪೋರ್ಟ್ಸಲ್ಲಿ. ಸೊ ಒಟ್ಟಿನಲ್ಲಿ 3 ವೀಕ್ಸಿಗೆ ಕಂಟ್ರೋಲ್ ಬರ್ತಾ, ನೀವು ಯಾಕೆ ಇಷ್ಟು ಕಂಟ್ರೋಲಾಗಿ ಬರ್ದಿದೆ ಅಂತಂದರೆ ಕರೆಕ್ಟಾಗಿ ಡಿಸಿಪ್ಲಿನ್ ಆಗಿ ಡಯಟ್ ಮಾಡ್ತಾ ಇದ್ದೀವಿ. ಶುಗರ್ ಮುಟ್ತಾ ಇಲ್ಲ, ಸ್ವೀಟ್ ಅಲ್ಲಿ ಇಲ್ಲಿ ಸ್ವಲ್ಪ, ಮಾಮೂಲಿ ಖುಷಿಗೆ ಏನು ಬೇಕು ಅದು ತಗೊಳ್ಬೇಕು. ಮೇಡಮ್ ಹೇಳದೆ ತಗೊಳ್ತಾ ಅಲ್ಲಲ್ಲ, ಅದು ಕರೆಕ್ಟ್. ಅದು ಸಿ ಒಂದು ಹೇಳ್ತೀನಿ, ಹ್ಯಾಪಿನೆಸ್ ಏನು ಬೇಕು ತಗೊಳ್ಬೇಕು ಅದನ್ನು ಶುಗರ್ ಇಲ್ದಿದ್ರು ಯಾಕೆ ಸುಮ್ ಸುಮ್ಮನೆ ಯಾಕೆ ನಮ್ಮ ಬಾಡಿಗೆ ಫೋರ್ಸ್ ಮಾಡ್ಬೇಕು ಅನ್ನೆಸಲ್ಲಿ. ಕಾಫಿ ಟೀ ಎಲ್ಲ ಶುಗರ್ಲೆಸ್ ಕುಡಿಯೋದು. ವೆರಿ ಗುಡ್. ಅದೊಂದ್ಸಲ ಮೈಂಡ್ ಅದು ಏನಾಗ್ತಾ ಇದ್ರೆ ಶುಗರ್ ಹಾಕಿದ ಕೂಡಲೇ ಬಾಯೆಲ್ಲ ಒಂಥರ ಭಯಂಕರ ಸ್ವೀಟ್ ಆಗ ಅದಾಗುತ್ತೆ. ಆ ಬಿಟ್ಟು 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 ಅದಕ್ಕೆ ಈಗ ಶುಗರ್ ಅಂದರೆ ಅಲ್ಲಿ ಕ್ಯಾಂಟೀನಲ್ಲೆಲ್ಲ ಹೋದಲ್ಲ ಶುಗರ್ಲೆಸ್ ಇರಲ್ಲ, ಅವಾಗ ಕೊಡ್ತಾರೆ ಸ್ವಲ್ಪ ಟಚ್ ಮಾಡಬೇಕು ಬಿಟ್ಬಿಡ್ಬೇಕು ಬಿಟ್ಬಿಟ್ಟು ಹಂಗೆ ಮಾಡೋದು ಖುಷಿಗೆ ಸ್ವಲ್ಪ ಟಚ್ ಮಾಡಿದ್ರೆ ಬಿಟ್ಬಿಡ್ತಾರೆ ಹಂಗೆ ಮಾಡ್ತಾ ಇದ್ದೆ. ಒಂದ್ ತಿಂಗಳಿಂದ ನಡೆಯಕ್ಕೆ ಒಂಥರ ಆಗ್ತಾ ಇತ್ತು, ಕಷ್ಟ ಆಗ್ತಾ ಇತ್ತು. ಓ ನಾನು ಹೇಳ್ತಾ ಇದ್ದೆ ಇವಳಿಗೆ ಒಂದು ಕಾಲೆಲ್ಲ ಬಿದ್ದೋಗುತ್ತೆ ಅಂತ ಭಯ ಆಗ್ತಾ ಇತ್ತು, ಅಷ್ಟು ಭಯ ಆಗಿತ್ತು. ರಿಯಲಿ ಗ್ರೇಟ್. ಈಗ ಒಂದು ಜೋಶ್ ಬರ್ತಾ ಇದೆ ಜೀವನದಲ್ಲಿ. ಓಕೆ ಓಕೆ ವೆರಿ ಗುಡ್.